ಉತ್ತರ ಕನ್ನಡದ ಕಾರವಾರದಲ್ಲಿರುವ ಕದಂಬಾ ನೌಕಾನೆಲೆಯಾ ಪಡೆಗೆ ಚಾಂಗ್ ಗಸ್ತು ನೌಕೆ ಲೋಕಾರ್ಪಣೆಯಾಗಿದೆ ಕದಂಬಾ ನೌಕಾಪಡೆಗೆ ಚಾಂಗ್ ಸೇರ್ಪಣೆಯಿಂದ ಮತ್ತಷ್ಟು ಬಲ ಬಂದಿದೆ ತಿಲಂಗ್ಚಾಂಗ್ನ ವೈಸ್ ಅಡ್ಮಿರಲ್ ಗಿರೀಶ್ ಲೋತ್ರಾ ಲೋಕಾರ್ಪಣೆ ಚಾಂಗ್ ನಿರ್ಮಾಣಗೊಂಡ ಮತ್ತು ಅತಿ ವೇಗದಲ್ಲಿ ಚಲಿಸಬಲ್ಲ ವಾಟರ್ ಜೆಟ್ ಯುದ್ದ ನೌಕೆ ನೌಕೆಯ ಕಮಾಂಡಿಂಗ್ ಆಫೀಸರ್ ಆದಿತ್ಯ ಪಟ್ನಾಯಕ್ ಮತ್ತು ಇವರ ಜೊತೆಗೆ ಐವತ್ತು ಸಿಬ್ಬಂದಿ ಈ ನೌಕೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಭಾರತದಲ್ಲಿ ಪ್ರಸ್ತುತ ಹತ್ತು ವಾಟರ್ ಜೆಟ್ ನೌಕೆಗಳು ಕರ್ತವ್ಯ ನಿರ್ವಹಿಸುತ್ತಿವೆ ತಿಲಂಚಾಂಗ್ ಸ್ವದೇಶಿ ನಿರ್ಮಿತ ಮೂರನೆಯ ನೌಕೆಯಾಗಿದೆ ಇದು ಗಂಟೆಗೆ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸಬಲ್ಲದು ಇದು ಹದಿನೇಳು ಪಾಯಿಂಟ್ ಏಳು ಎಂಎಂ ಹೆವಿ ಮಿಷನ್ ಗನ್ನ ಹೊಂದಿದೆ ನಲವತ್ತೆಂಟು ಪಾಯಿಂಟ್ ಒಂಬತ್ತು ಮೀಟರ್ ಉದ್ದ ಇದ್ದು ಮುನ್ನೂರ ಇಪ್ಪತ್ತು ಟನ್ ಭಾರ ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇನ್ನು ಕಲ್ಕತ್ತಾದ ಗಾರ್ಡನ್ ರೀಚ್ ಎಂಜಿನಿಯರಿಂಗ್ ಸಂಸ್ಥೆ ಇದನ್ನು ನಿರ್ಮಿಸಿದ್ದು ಕಾರವಾರದ ಐಎನ್ಎಸ್ ಕದಂಬ ನೌಕಾನೆಲೆಯಲ್ಲಿ ಇದು ನಿಲ್ಲಲಿದೆ